ಗೋಧಿ ಹಿಟ್ಟಿನಿಂದ ಎಲ್ಲರೂ ಚಪಾತಿ ಮಾಡ್ತಾನೆ ಇರ್ತೀವಿ ಆದರೆ ಓಟ್ಸ್ ನಿಂದ ಮಾಡೋ ಚಪಾತಿ ಇನ್ನೂ ಹೆಲ್ತಿ ಹಾಗೂ ಇನ್ನೂ ಸಾಫ್ಟ್ ಆಗಿ ಇರುತ್ತೆ ಇದನ್ನ ಲಂಚ್ ಬಾಕ್ಸ್ ಗೆ ಕೂಡ ಹಾಕಬಹುದು ಬನ್ನಿ ಇದನ್ನ ಮಾಡೋಣ ಈಗ ಇಲ್ಲಿ ನಾನು 1 ಕಪ್ ಇನ್ಸ್ಟೆಂಟ್ ಓಟ್ಸ್ ತಗೊಂಡಿದ್ದೀನಿ ಇಲ್ಲಿ ರೋಲ್ಡ್ ಓಟ್ಸ್ ಅಥವಾ ಓಲ್ಡ್ ಫ್ಯಾಷನ್ಡ್ ಓಟ್ಸ್ ಯಾವುದಾದರೂ ತಗೋಬಹುದು ಇದನ್ನ ಮೊದಲು ಮಿಕ್ಸಿ ಜಾರ್ ಗೆ ಹಾಕೊಂಡು ಇದನ್ನ ಫೈನ್ ಆಗಿ ಪೌಡರ್ ಮಾಡ್ಕೋಬೇಕು ಈಗ ಓಟ್ಸ್ ಫ್ಲೋರ್ ರೆಡಿ ಆಗಿದೆ ಇಲ್ಲಿ ನೀವು ನೋಡ್ತಿರೋ ಹಾಗೆ ಓಟ್ಸ್ ಫೈನ್ ಆಗಿ ಪೌಡರ್ ಆಗಿದೆ ಈಗ ಓಟ್ಸ್ ನಿಂದ ಹಿಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ 1 ಕಪ್ ನೀರು ಹಾಕ್ತಾ ಇದೀನಿ ಅಂದ್ರೆ ಇಲ್ಲಿ ಎಷ್ಟು ಓಟ್ಸ್ ತಗೊಂಡಿರ್ತೀವೋ ಅಷ್ಟೇ ಕಪ್ ನೀರು ತಗೋಬೇಕು ಇಲ್ಲಿ ನಾನು 1 ಕಪ್ ಓಟ್ಸ್ ಹಾಗೂ 1 ಕಪ್ ನೀರು ತಗೊಂಡಿದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ನೀರನ್ನ ಕುದಿಸ್ಕೊಳ್ಳಬೇಕು ಈಗ ನೀರು ಕುದಿತಾ ಇದೆ ಸ್ಟೌ ಆಫ್ ಮಾಡ್ಕೊಂಡು ಇದಕ್ಕೆ ಓಟ್ಸ್ ಹಿಟ್ ಅನ್ನು ಹಾಕ್ತಾ ಇದೀನಿ ಈಗ ಬೇಕಾದರೆ ಓಟ್ಸ್ ಫ್ಲೋರ್ ಅನ್ನು ಸ್ವಲ್ಪ ಮಿಗುಸ್ಕೊಂಡು ಆಮೇಲೆ ಓಟ್ಸ್ ಚಪಾತಿ ಲಟ್ಸೋವಾಗ ಯೂಸ್ ಮಾಡ್ಕೋಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದು ಈ ಟೈಮ್ ಅಲ್ಲಿ ಸ್ಟಿಕಿ ಅನ್ಸುತ್ತೆ ಬಟ್ ಆಮೇಲೆ ಅರಿಯುವಾಗ ಏನು ತೊಂದರೆ ಆಗಲ್ಲ ಈಗ ಇದನ್ನು ಮುಚ್ಚಿ ಒಂದು 15 ನಿಮಿಷ ಕೂಲ್ ಆಗಕ್ಕೆ ಬಿಡಬೇಕು ಕಾಲ್ ಗಂಟೆ ಆದ್ಮೇಲೆ ಇದು ಸ್ವಲ್ಪ ಬೆಚ್ಚಗೇನೆ ಇದೆ ಇನ್ನು ಇದು ಈಗ ಗೋಧಿ ಹಿಟ್ಟಿನ ಹದಕ್ಕೇನೆ ಇದೆ ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನ ಚೆನ್ನಾಗಿ ನಾದಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಈ ಟೈಮ್ ಅಲ್ಲಿ ಇದು ಅಂಟೋಲ್ಲ ಈಗ ಈ ಹಿಟ್ ಅನ್ನು 2 ರಿಂದ 3 ನಿಮಿಷವರೆಗೆ ಸ್ಮೂತ್ ಆಗುವವರೆಗೂ ನಾದಿಕೊಳ್ಳಬೇಕು ಈಗ ಇದರ ಉಂಡೆಗಳನ್ನು ಮಾಡ್ಕೊಳ್ತಾ ಇದೀನಿ ಈಗ ಒಂದೊಂದಾಗಿ ಇದನ್ನ ಲಟ್ಟಿಸ್ಕೊಳ್ಳಬೇಕು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಇರೋದ್ರಿಂದ ಇದನ್ನ ಲಟ್ಟಿಸ್ಕೊಳ್ಳೋದಕ್ಕೆ ಏನು ಕಷ್ಟ ಆಗಲ್ಲ ಇದನ್ನ ತುಂಬಾ ತೆಳ್ಳಗೆ ಏನು ಲಟ್ಟಿಸ್ಕೊಳ್ಳಬೇಕಾಗಿಲ್ಲ ಮೀಡಿಯಂ ಆಗಿದ್ರೆ ಸಾಕು ಈಗ ಇದು ರೌಂಡ್ ಆಗಿ ಕಾಣೋದಕ್ಕೆ ಈಗ ಒಂದು ಲಿಡ್ ನ ಸಹಾಯದಿಂದ ಇದನ್ನ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದೀನಿ ಇದು ಆಪ್ಷನಲ್ ಬೇಕಾದ್ರೆ ಮಾಡಬಹುದು ಇದು ಮಾಡೋದ್ರಿಂದ ಎಲ್ಲಾ ಚಪಾತಿಗಳು ಯೂನಿಫಾರ್ಮ್ ಆಗಿ ಕಾಣುತ್ತೆ ಈಗ ಇದನ್ನ ಚಪಾತಿ ಬೇಯಿಸೋ ತರನೇ ಇದನ್ನು ಬೇಯಿಸ್ಕೋಬೇಕು ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಬೇಯಿಸ್ಕೋಬಹುದು ಈಗ ಓಟ್ಸ್ ಚಪಾತಿ ರೆಡಿ ಆಗಿದೆ
ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದು ಬೆಳಗ್ಗೆಯಿಂದ ಸಂಜೆಯವರೆಗೂ ಹೀಗೆ ಸಾಫ್ಟ್ ಆಗೇ ಇರುತ್ತೆ. ಇದನ್ನ ಯಾವುದಾದ್ರೂ ಚಟ್ನಿ ಅಥವಾ ಪಲ್ಯದ ಜೊತೆ ಕೂಡ ತಿನ್ಬೋದು. ಒಂದು ಕಪ್ ಓಟ್ಸ್ನಿಂದ 5-6 ಚಪಾತಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಕೂಡ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.